ನಿಮ್ ಗೊತ್ತಿರೋಂಗೆ ಸಾವಯವ ಕೃಷಿ ಇವಾಗ ಎಲ್ಲಾ ಕಡೆ ಸ್ವಲ್ಪ ಸ್ವಲ್ಪ ಹಳ್ಳಿಗಳಲ್ಲಿ ಬೆಳೀತಾ ಇದೆ. ಎಲ್ಲ ಅದನ್ನ ಮಾಡ್ಬೇಕು ಅನ್ನೋಕ್ಕೆ ಒಂದು 5% ಜನರು ಒಂದೊಂದು ಪಂಚಾಯತಿ ಲೆವೆಲ್ ಅಲ್ಲೂ ಬದಲಾವಣೆ ತರಬೇಕು ಅನ್ನೋದಕ್ಕೋಸ್ಕರ ಅವ್ರು ಮಾಡ್ತಾ ಇದ್ದಾರೆ. ಈಗ ಅದನ್ನ ಇನ್ನೂ ಜಾಸ್ತಿ ಪರ್ಸೆಂಟೇಜ್ ಮಾಡ್ಬೇಕು, ಅಂದ್ರೆ ಅಡಾಪ್ಷನ್ ಇನ್ನೂ ಜಾಸ್ತಿ ಮಾಡ್ಬೇಕಾಗಿದೆ. ಈಗ ಡಿಮ್ಯಾಂಡ್ ಜಾಸ್ತಿ ಇದೆ. ಈಗ ಆರ್ಗ್ಯಾನಿಕ್ ಮಂಡಿ ಅಂತ ಒಂದು ಸಂಸ್ಥೆ ಇದನ್ನ ಕೋರ್ಸ್ ಇದೆ, ಯಾವ ತರ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇವರುಗಳು. ಇದಲ್ದೆ ಎಷ್ಟು ಯಾವ ತರ ಒಂದ್ ಎಕರೆಯಲ್ಲಿ 1 ಲಕ್ಷ ಮಾಡ್ಬೇಕು ಅನ್ನೋದನ್ನು ಹೇಳ್ಕೊಡ್ತಿದ್ದಾರೆ. ಈ ಸ್ಟೋರ್ ಗಳನ್ನ ಮಾಡೋದಲ್ದೆ ಅದನ್ನು ಜನರಿಗೆ ತಿಳಿಸ್ಕೊಡ್ತಿದ್ದಾರೆ. ಇದೆಲ್ಲ ಕಾರ್ಯಕ್ರಮಗಳು ಇನ್ನು ಹಲವಾರು ಸರ್ಕಾರದಿಂದಾನು ಸುಮಾರು ಅನುದಾನಗಳು ಮತ್ತೆ ಕಾರ್ಯಕ್ರಮಗಳನ್ನು ಮಾಡ್ತಿರೋದ್ರಿಂದ ಈಗ ಬೇಕಾಗಿರುವಂತದ್ದು ನಿಮ್ಗೆ ಗೊತ್ತಿರುವಂತದ್ದು ಎಲ್ಲಾ ಕಡೆ ಅಡಲ್ಟ್ರೇಟೆಡ್ ಫುಡ್ ಸಿಗುತ್ತೆ. ಅದನ್ನ ಕಮ್ಮಿ ಮಾಡಬೇಕು. ಜನರು ಲಕ್ಷಾಂತರ ರೂಪಾಯಿ ಆರೋಗ್ಯಕ್ಕೋಸ್ಕರ ಖರ್ಚು ಮಾಡ್ತಾರೆ. ಸುಧಾರಣೆ ಮಾಡಬೇಕು ಅಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ನಿಮ್ಗೆ ಗೊತ್ತಿರೋಂಗೆ ಈ ಸಾವಯವ ಕೃಷಿ ಎಲ್ಲರೂ ಅಳವಡಿಸ್ಕೊಂಡ್ರೆ ಅದು ಬಂದಿರಂತ ಬೆಳೆದಿರಂತ ಪದಾರ್ಥಗಳನ್ನ ತಿಂದ್ರೆ ಉಪಯೋಗಿಸಿದ್ರೆ ಅವ್ರು ಒಳ್ಳೇದಾಗತ್ತೆ. ಅದಕ್ಕೋಸ್ಕರ ನಾವು ಇದು ಈ ಮೆಸೇಜ್ ನ ನಮ್ಮ ಸಂಘಟನೆಯಿಂದನೂ ಎಲ್ಲಾ ಕಡೆನು ಮಾಡ್ತಾ ಇದೀವಿ, ಹಿಂದಿನಿಂದ ಮಾಡ್ತಾ ಇದೀವಿ, ಇನ್ನು ಇವಾಗ ಜಾಸ್ತಿನು ಮಾಡ್ತಾ ಇದೀವಿ. ಸೊ ನಮ್ದು ಈಗಾಗಲೇ 12 ಸ್ಟೋರು ಬೆಂಗಳೂರಲ್ಲಿ ಇದೆ. ಬೆಂಗಳೂರು ಮತ್ತೆ ಮಂಡ್ಯ ಮತ್ತೆ ಬೆಂಗಳೂರು ಮೈಸೂರು ಐವಲ್ಲಿ ಇದೆ. ಇದು ನಮ್ಮ 13ನೇ ಸ್ಟೋರು. ಸೊ ಈಗ ಜನಕ್ಕೆ ದುಡ್ಡಕ್ಕಿಂತ ಹೆಚ್ಚಾಗಿ ಆರೋಗ್ಯ ಕೇಳ್ತಿದ್ದಾರೆ, ಆರೋಗ್ಯ ಮೇಲೆ ಕಾಯ್ದು ಮಾಡ್ತಿದ್ದಾರೆ. ಸೊ ಎಲ್ಲ ಕಡೆ ತುಂಬ ಕಲಬೆರಕೆ ಆಹಾರ ಸಿಗ್ತದೆ, ಮತ್ತೆ ರಾಸಾಯನಿಕ ಬಳಸಿರುವಂತ ಆಹಾರಗಳು, ಮತ್ತೆ ಏನು ಪೆಸ್ಟಿಸೈಡ್ ವಿಷ ಅದನ್ನ ಬಳಕೆ ಮಾಡಿರುವಂತ ಆಹಾರಗಳೇ ಈಗ ಸಿಗ್ತಿರೋದು. ಸೊ ಈಗ ಜನಕ್ಕೆ ರಾಸಾಯನಿಕ ಮುಕ್ತ ವಿಷಮುಕ್ತ ಆಹಾರಗಳು ಹೆಚ್ಚಿನ ಜನ ಕೇಳ್ತಿದೆ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಎಷ್ಟು ಜನಕ್ಕೆ ಕ್ಯಾನ್ಸರ್ ಬರ್ತಿದೆ, ಎಷ್ಟು ಜನಕ್ಕೆ ಇದಾಗ್ತಾ ಇದೆ.
ಸೊ ಆ ನಿಟ್ಟಿನಲ್ಲಿ ನಾವು ಪ್ರೆಸರ್ಟ್ ಅನ್ನೋದು ಕೂಡ ತುಂಬಾ ಜನ ಕೇಳ್ತಿದ್ರು, ನಮ್ಗೆ ಜಾಗ ಸಿಕ್ಕಿರಲ್ಲ, ಈಗ ಜಾಗ ಸಿಕ್ಕಿದೆ, ಅದಕ್ಕೆ ಪ್ರೆಸರ್ಟ್ ಅನ್ನೋದು ಇವತ್ತು ಓಪನ್ ಮಾಡಿ. ಸ್ವಲ್ಪ ಜನಕ್ಕಲ್ಲ, 98-99% ಜನಕ್ಕೆ ಸಾವಯವ ಕೃಷಿ ಆರ್ಗ್ಯಾನಿಕ್ ಅಂದ್ರೆ ಗೊತ್ತಿಲ್ಲ. ಅವ್ರು ಏನ್ ಅನ್ಕೊಂಡಿದಾರೆ ಅಂದ್ರೆ ಆರ್ಗ್ಯಾನಿಕ್ ಅಂದ್ರೆ ಒಂದು ಫ್ಯಾಷನ್ ಅಂತ ಅನ್ಕೊಳ್ತಾರೆ. ಇದು ಫ್ಯಾಷನ್ ಅಲ್ಲ, ಆರ್ಗ್ಯಾನಿಕ್ ಅಂದ್ರೆ ಯಾವುದೇ ಕೆಮಿಕಲ್ಸ್ ಫರ್ಟಿಲೈಸರ್ ಇಲ್ಲದೆ ಮತ್ತೆ ಯಾವುದೇ ತರ ಕೀಟನಾಶಕ ಅಂತ ಹೇಳ್ತಾರಲ್ಲ ಪೆಸ್ಟಿಸೈಡ್ ಅಂತಲ್ಲ ಅದು ಬಳಸದೆ ಬೆಳೆಯುವಂತ ಪದ್ಧತಿಗೆ ಆರ್ಗ್ಯಾನಿಕ್ ಅಂತ. ಈ ಇದೇನು ಹೊಸದಲ್ಲ, ಇದೇನು ಯಾವ ದೇಶದಿಂದನೂ ಬಂದಿದ್ದಲ್ಲ. ನಮ್ಮ ಪೂರ್ವಜರು ಏನು ಮಾಡ್ತಿದ್ರು ಕೃಷಿ, ಆ ಕೃಷಿನ ಮತ್ತೆ ನಾವು ಶುರು ಮಾಡಿದ್ವಿ. ಈಗ ನಮ್ಮ ದೇಶದಲ್ಲಿ ಕೃಷಿ ಅಂದ್ರೆ ತುಂಬಾ ತುಚ್ಛವಾಗಿ ಕಾಣ್ತಿದ್ದಾರೆ, ಕೃಷಿಲಿ ದುಡ್ಡಿಲ್ಲ ಅಂತ ಅನ್ಕೊಂಡಿದ್ದಾರೆ. ಮತ್ತೆ ರಾಸಾಯನಿಕ ಬಳಸಿರುವಂತ ಆಹಾರಗಳು ಮತ್ತೆ ಏನು ಪೆಸ್ಟಿಸೈಡ್ ವಿಷ ಅದನ್ನ ಬಳಕೆ ಮಾಡಿರುವಂತ ಆಹಾರಗಳೇ ಈಗ ಸಿಗ್ತಿರೋದು. ಸೊ ಈಗ ಜನಕ್ಕೆ ರಾಸಾಯನಿಕ ಮುಕ್ತ ವಿಷಮುಕ್ತ ಆಹಾರಗಳು ಹೆಚ್ಚಿನ ಜನ ಕೇಳ್ತಿದೆ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಎಷ್ಟು ಜನಕ್ಕೆ ಕ್ಯಾನ್ಸರ್ ಬರ್ತಿದೆ, ಎಷ್ಟು ಜನಕ್ಕೆ ಇದಾಗ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಾವು ಪ್ರೆಸರ್ಟ್ ಅನ್ನೋದು ಕೂಡ ತುಂಬಾ ಜನ ಕೇಳ್ತಿದ್ರು, ನಮ್ಗೆ ಜಾಗ ಸಿಕ್ಕಿರಲ್ಲ, ಈಗ ಜಾಗ ಸಿಕ್ಕಿದೆ, ಅದಕ್ಕೆ ಪ್ರೆಸರ್ಟ್ ಅನ್ನೋದು ಇವತ್ತು ಓಪನ್ ಮಾಡಿ. ಸ್ವಲ್ಪ ಜನಕ್ಕಲ್ಲ, 98-99% ಜನಕ್ಕೆ ಸಾವಯವ ಕೃಷಿ ಆರ್ಗ್ಯಾನಿಕ್ ಅಂದ್ರೆ ಗೊತ್ತಿಲ್ಲ. ಅವ್ರು ಏನ್ ಅನ್ಕೊಂಡಿದಾರೆ ಅಂದ್ರೆ ಆರ್ಗ್ಯಾನಿಕ್ ಅಂದ್ರೆ ಒಂದು ಫ್ಯಾಷನ್ ಅಂತ ಅನ್ಕೊಳ್ತಾರೆ. ಇದು ಫ್ಯಾಷನ್ ಅಲ್ಲ, ಆರ್ಗ್ಯಾನಿಕ್ ಅಂದ್ರೆ ಯಾವುದೇ ಕೆಮಿಕಲ್ಸ್ ಫರ್ಟಿಲೈಸರ್ ಇಲ್ಲದೆ ಮತ್ತೆ ಯಾವುದೇ ತರ ಕೀಟನಾಶಕ ಅಂತ ಹೇಳ್ತಾರಲ್ಲ ಪೆಸ್ಟಿಸೈಡ್ ಅಂತಲ್ಲ ಅದು ಬಳಸದೆ ಬೆಳೆಯುವಂತ ಪದ್ಧತಿಗೆ ಆರ್ಗ್ಯಾನಿಕ್ ಅಂತ. ಈ ಇದೇನು ಹೊಸದಲ್ಲ, ಇದೇನು ಯಾವ ದೇಶದಿಂದನೂ ಬಂದಿದ್ದಲ್ಲ. ನಮ್ಮ ಪೂರ್ವಜರು ಏನ್ ಮಾಡ್ತಿದ್ರು ಕೃಷಿ, ಆ ಕೃಷಿನ ಮತ್ತೆ ನಾವು ಶುರು ಮಾಡಿದ್ವಿ. ಈಗ ನಮ್ಮ ದೇಶದಲ್ಲಿ ಕೃಷಿ ಅಂದ್ರೆ ತುಂಬಾ ತುಚ್ಛವಾಗಿ ಕಾಣ್ತಿದ್ದಾರೆ, ಕೃಷಿಲಿ ದುಡ್ಡಿಲ್ಲ ಅಂತ ಅನ್ಕೊಂಡಿದ್ದಾರೆ. ಕೃಷಿ ಅಂದ್ರೆ ಬಡವರ ಇದು ಅನ್ಕೊಂಡಿದ್ದಾರೆ. ಕೃಷಿಯಲ್ಲಿ ಸರಿಯಾಗಿ ಮಾಡಿದ್ರೆ ಕೃಷಿ ಅತ್ಯಂತ ಶ್ರೀಮಂತವಾದ ಪ್ರೊಫೆಷನ್. ಸೊ ಸುಮಾರು ಜನ ರೈತರು ಲಕ್ಷ ದುಡಿತಾರೆ ಒಂದು ಎಕರೆಯಲ್ಲಿ ಒಂದು ತಿಂಗಳು. ಸೊ ಕೃಷಿ ಒಂದು ಶ್ರೇಷ್ಠವಾದ ಪ್ರವೃತ್ತಿ. ಸೊ ಕೃಷಿಗೆ ಹೆಚ್ಚಿನ ಜನ ಯುವಕರು ಓದಿ ಅಲ್ಲಿ ಇಲ್ಲಿ ಕೆಲಸ ಮಾಡೋ ಬದಲು ಅವ್ರು ಏನು ಅವರ ತಂದೆದೋ ತಾತಂದ ಜಮೀನಿದ್ರೆ ಅಲ್ಲಿ ಕೆಲಸ ಮಾಡಿದ್ರೆ ಕನಿಷ್ಠ ಪಕ್ಷ ಒಳ್ಳೆ ದುಡ್ಡು ಮಾಡ್ಬೋದು. ಒಂದು ಸಾಫ್ಟ್ವೇರ್ ಇಂಜಿನಿಯರ್ಗಿಂತ ಹೆಚ್ಚಿನ ದುಡ್ಡು ಕೃಷಿಯಲ್ಲಿ ಮಾಡ್ಬೋದು. ಸೊ ಅದಕ್ಕೆ ಯುವಕರು ಸಾವಯವ ಕೃಷಿ ಹತ್ರ ಬರಲಿ, ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಲಿ, ಇದೇ ಮುಂದಿನ ಫ್ಯೂಚರ್ ಅಂತ ಹೇಳ್ತಾ ತಮ್ಮಲ್ಲಿ. ಇನಾಗ್ರೇಷನ್ಗೆ ಇಲ್ಲಿ ನಮ್ಮ ಲೋಕಲ್ ಪುಲ್ಕೇಶಿ ನಗರ MLA ಆದ ಶ್ರೀನಿವಾಸ್ ಅವ್ರು ಬಂದಿದ್ರು, ಮತ್ತೆ ಶಿವಾಜಿನಗರ MLA ಆದ ರಿಜ್ವಾನ್ ಅವ್ರು ಬಂದಿದ್ರು, ಮತ್ತೆ ಮಂಡ್ಯದಿಂದ ಇದು ಮಂಡ್ಯ ಬ್ರ್ಯಾಂಡ್, ಮಂಡ್ಯದಿಂದ ದರ್ಶನ್ ಪುಟ್ಟಣ್ಣ ಅವರು ಬಂದಿದ್ರು. ಮೂರು ಜನ ಬಂದು ಮತ್ತೆ ಇಲ್ಲಿ ಲೋಕಲ್ ಕಾರ್ಪೊರೇಟರ್ಸ್ ಎಲ್ಲ ಬಂದು ನಮ್ಮ ಓಪನ್ ಮಾಡ್ಬಿಟ್ಟು. ನಾವೇನು ಹೇಳ್ಬೇಕಂತ ಬಯಸ್ತೀವಿ ಅಂದ್ರೆ ಜನರನ್ನ ಬಂದ್ಬಿಟ್ಟು ಆರೋಗ್ಯದ ಆಹಾರನ ತಿನ್ನಿ ಅಂತ. ಅದಕ್ಕೋಸ್ಕರ ಏನ್ ಹೇಳ ಒಂದು ಇನಾಗ್ರಲ್ ಆಫರ್ ಅಂತ ಇಟ್ಟಿದ್ದೀವಿ, ಒಂದು ಸ್ವಲ್ಪ ದಿನಕ್ಕೆ 20% ಡಿಸ್ಕೌಂಟ್ ಇದೆ. ಅದು ಒಂದ್ಸತಿ ನಿಮ್ಗೆ ರುಚಿ ಗೊತ್ತಾದ್ರೆ ನೀವು ಹಾಸ್ಪಿಟ್ಲಿಗೆ ಹೋಗ್ಬೇಕಂತಿರಲ್ಲ. ಇದಕ್ಕೆ ಖರ್ಚು ಮಾಡ್ರೆ ಚೂರು ಈಗ ಜಾಸ್ತಿ ಇರ್ಬೋದು, ಹಾಗಾದ್ರೆ ಇದು ಖರ್ಚಾದ್ರೆ ಲೈಫ್ ಲಾಂಗ್ ನಿಮ್ದು ಹೆಲ್ತ್ ಚೆನ್ನಾಗಿರತ್ತೆ. ಸೊ ಪ್ಲೀಸ್ ಬನ್ನಿ, ಟ್ರೈ ಮಾಡಿ. ಟ್ರೈ ಮಾಡಿ ಬಂದ ಮೇಲೆ ನಿಮ್ಗೆ ಗೊತ್ತಾಗತ್ತೆ ಎಷ್ಟು ಬೆನಿಫಿಟ್ಸ್ ಇದೆ ಆರ್ಗ್ಯಾನಿಕ್ ಪ್ರೊಡ್ಯೂಸ್ ಅಲ್ಲಿ ಅಂತ. ಮಹತ್ವ ನಾನು ಅದೇ ಹೇಳ್ದಲ್ಲ, ಈಗ ಮುಂದೆ ಹಾಸ್ಪಿಟ್ಲಿಗೆ ಹೋಗೋ ಬರ್ಲಿ, ಈಗಲೇ ಅದೇ ದುಡ್ಡು ಆರ್ಗ್ಯಾನಿಕ್ ಪ್ರೊಡ್ಯೂಸಿಗೆ ಯೂಸ್ ಮಾಡಿದ್ರೆ ನಿಮ್ದು ಹೆಲ್ತು ಆರೋಗ್ಯ ಆಗಿರುತ್ತೆ, ಮತ್ತೆ ನಿಮ್ಗೆ ಫ್ಯಾಮಿಲಿದು